ನಮಸ್ಕಾರ, ನಮ್ಮೂರ ಸುದ್ದಿಗೆ ಸ್ವಾಗತ. ನಾನು ರೇಖಾ ಹಾಸನ. ನಾಡಹಬ್ಬ ದಸರಾಗೆಂದು ಮೈಸೂರಿಗೆ ಬಂದಿದ್ದ ಎರಡು ಆನೆಗಳ ನಡುವೆ ಗುದ್ದಾಟ ನಡೆದಿದ್ದರಿಂದ ಆತಂಕ ಸೃಷ್ಟಿಯಾಗಿದೆ. ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ. ದಸರಾಕ್ಕೆಂದು ಬಂದಿದ್ದ ಧನಂಜಯ ಹಾಗೂ ಕಂಜನ್ ಎಂಬ ಆನೆಗಳ ನಡುವೆ ಗುದ್ದಾಟ ನಡೆದಿದ್ದು, ಈ ವೇಳೆ ಕಂಜನ್ ಆನೆಯ ಮೇಲೆ ಕುಳಿತಿದ್ದ ಮಾವುತ ಕೆಳಕ್ಕೆ ಬಿದ್ದಿದ್ದಾನೆ. ಮೈಸೂರು ಅರಮನೆಯ ಆವರಣದಿಂದ ಹೊರಕ್ಕೆ ಓಡಿ ಬಂದ ಕಂಜನ್ ಹಾಗೂ ಧನಂಜಯ ಆನೆಗಳು ನೋಡು ನೋಡುತ್ತಿದ್ದಂತೆಯೇ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದ್ದವು. ಮಾವುತನನ್ನ ಕೆಳಕ್ಕೆ ಬೀಳಿಸಿ ಹೊರಕ್ಕೆ ಬಂದಿದ್ದ ಕಂಜನ್ ಆನೆಯನ್ನು ನಿಯಂತ್ರಿಸಲು ಹರಸಾಹಸಪಟ್ಟು ಕೊನೆಗೆ ನಿಯಂತ್ರಣ ಸಾಧಿಸಲು ಸಾಧ್ಯವಾಯಿತು. ಆನೆಗಳ ಜಗಳ ಕಂಡವರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಅರಮನೆಯ ಜಯಮಾರ್ತಾಂಡ ದ್ವಾರದ ಮೂಲಕ ಹೊರಗಡೆ ಬಂದ ಆನೆಗಳು ರಸ್ತೆಯ ಕಡೆಗೆ ಓಡಿದವು. ಮಾವುತ ಕಾವಾಡಿಗಳ ಚಾಣಾಕ್ಷತನದಿಂದ ಆನೆಗಳ ಆಟೋಟಕ್ಕೆ ಬ್ರೇಕ್ ಹಾಕಲಾಯಿತು. ಬಳಿಕ ಆನೆಗಳನ್ನು ಅರಮನೆಗೆ ಕರೆತರುವಲ್ಲಿ ಸಿಬ್ಬಂದಿ ಯಶಸ್ವಿಯಾದರು. ಸದ್ಯ ಎರಡೂ ಆನೆಗಳನ್ನು ಕೋಡಿ ಸೋಮೇಶ್ವರ ದೇವಸ್ಥಾನ ಸಮೀಪ ಕಟ್ಟಿಹಾಕಲಾಗಿದೆ ಎಂದು ತಿಳಿದು ಬಂದಿದೆ. ಆನೆಗಳ ಜಗಳದ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ದಸರಾ ಸಿದ್ಧತೆಯ ನಡುವೆ ಈ ರೀತಿಯ ಬೆಳವಣಿಗೆಯಾಗಿರುವುದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಸಂಘಟನೆಯ ಅಂಗಸಂಸ್ಥೆಯಾದ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಬಡ ಹಿಂದೂ ಕುಟುಂಬದ ಮನೆ ನಿರ್ಮಾಣಕ್ಕೆ ನೆರವಾಗುವ ಮೂಲಕ ಮಾನವೀಯತೆ ಮೆರೆದಿದೆ. ಬೆಳಗಾವಿಯ ಸಾಯಿ ನಗರದ ನಿವಾಸಿ ಗೀತಾ ಅವರಿಗೆ ಮನೆ ನಿರ್ಮಿಸಿಕೊಳ್ಳಲು 1 ಲಕ್ಷ ರೂಪಾಯಿಗಳ ಧನ ಸಹಾಯ ಮಾಡುವುದರ ಮೂಲಕ ಮಾನವೀಯತೆ ಮೆರೆದಿದೆ. ಬೆಳಗಾವಿಯ ಸಾಯಿ ನಗರದಲ್ಲಿ ಅತಿವೃಷ್ಟಿಯಿಂದ ಮನೆಗಳಿಗೆ ನೀರು ನುಗ್ಗಿ ಇಲ್ಲಿನ ಜನತೆ ಪರದಾಡುವಂತಾಗಿತ್ತು. ಈ ಸಂದರ್ಭದಲ್ಲಿ ಇವರ ಸಹಾಯಕ್ಕೆ ಬಂದ ಜಮಾಅತೆ ಇಸ್ಲಾಮಿ ಹಿಂದ್ ಸಂಘಟನೆಯು ಆಹಾರದ ದಿನಸಿ ಕಿಟ್ ಮತ್ತು ಟಾರ್ಪಲ್ ನೀಡಿ ಸಹಾಯ ಮಾಡಿತ್ತು. ಮನೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಗೀತಾ ತಮ್ಮ ಕುಟುಂಬದ 5 ಸದಸ್ಯರೊಂದಿಗೆ ಸಣ್ಣ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಈ ಕುರಿತು ಇದಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿದ ಜಮಾಅತೆ ಇಸ್ಲಾಮಿ ಸಂಘಟನೆಯ ಮುಖಂಡರಾದ ಯಾಸಿನ್ ಮಖಾನದಾರ್, ನೆರೆ ಪ್ರವಾಹ ಬಂದಾಗ ನಾವು ಸಮೀಕ್ಷೆ ಮಾಡಿದ್ದೆವು. ಆ ಸಂದರ್ಭದಲ್ಲಿ ಗೀತಾ ಅವರ ಮನೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿತ್ತು. ಅಲ್ಲಿ ನೀರು ಬಂದು ಮಳೆಗಾಲದಲ್ಲಿ ನಮಗೆ ಬಹಳ ಕಷ್ಟ ಅನ್ನೋದಾಗ್ತಿತ್ತು. ನೀರು ಬಂತಂದ್ರೆ ನಾವು ಬೇರೆ ಕಡೆ ಬಾಡಿಗೆ ಇರಬೇಕಾಗಿತ್ತು, ಇಲ್ಲಂದ್ರೆ ಬೇರೆ ಮನೆಗೆ ಹೋಗಿ ಇರುವಂತ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿತ್ತು. ಇಲ್ಲಂದ್ರೆ ನಾವು ಮನೆಯಲ್ಲಿ ಬೇರೆ ಕಡೆ ಇರುವಂತ ವ್ಯವಸ್ಥೆ ನಮ್ಗೆ ಯಾರು ಮಾಡ್ಲಿಲ್ಲ ಅಂದ್ರೆ ಗಂಜಿ ಕೇಂದ್ರದಲ್ಲಿ ಇರುವಂತ ವ್ಯವಸ್ಥೆಯನ್ನು ಬೇರೆದವರು ಗೌರ್ಮೆಂಟ್ದವ್ರು ಮಾಡ್ತಿದ್ರು. ಆದರೂ ಅವರು ನಮ್ಮ ಮನೆ ಬೀಳಿದ್ರೆ ಅಷ್ಟೇ ನಮ್ಗೆ ಅವಶ್ಯಕತೆ ಮಾಡಿಕೊಡ್ತಿದ್ರು, ಇಲ್ಲಾಂದ್ರೆ ನಮ್ಗೆ ಅದು ಅಂಥದ್ದೆಲ್ಲ ಆಗ್ತಿರ್ಕಿಲ್ಲ. ಮೊದಲು ಬಂದು ನಮ್ಮ ನೀರನ್ನು ನಾವು ಇದ್ದ ಪರಿಸ್ಥಿತಿ ನೋಡಿ ಬಹಳ ಅವ್ರಿಗೆ ಕನಿಕರ ಹುಟ್ಟಿತ್ತು. ಸರ್, ಏನೋ ಒಂದು ತೆಳಗಿನ ಪಾಯ ಹಾಕಿ ಒಂದು ಶೆಡ್ ಇರತ್ತೆ ಮಾಡಿಕೊಡ್ಬೇಕಂತೇಳಿ ಅವರು ಮಾತಾಡಿದರು. ನಮ್ಗೆ ದೊಡ್ಡ ಖುಷಿ, ತುಂಬ ಖುಷಿ ಆಗುತ್ತೆ. ಇಲ್ಲಿ ನಮ್ಮ ಸಮಾಜ ನಿಮ್ಮ ಸಮಾಜ ಅಂತ ನಾವಿಲ್ಲಿ ನಮ್ಮ ಗಲ್ಲಿಯೊಳಗೆ ಯಾವ ನಾವು ಭೇದ ಭಾವ ಮಾಡಿಲ್ಲ. ಇಲ್ಲೆಲ್ಲರೂ ಏಕ ಭಾವನಾದಿಂದ ಅದೇ ರೀ, ಅವ್ರದ್ದು ನಮ್ಮದು ಅಂತ ಜಾತಿ ಭೇದ ಭಾವ ನಾವು ಮಾಡೇ ಇಲ್ಲ. ಇವ್ರು ಬೇರೆ ಜಾತಿಯವರು ಬಂದ್ ಮಾಡತ್ತಾರೆ ಅಂದ್ರೆ ನಮ್ಗೆ ಬಹಳ ಖುಷಿ ಆಯ್ತು. ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯು ರಾಜ್ಯಾದ್ಯಂತ ಬಡವರ ಪರವಾಗಿ ಸಹಾಯ ಮಾಡುವ ಸಂಸ್ಥೆ. ಸದ್ಯ ಗೀತಾ ಅವರ ಕುಟುಂಬಕ್ಕೆ ಸ್ಲಮ್ ಬೋರ್ಡ್ ಮನೆ ನಿರ್ಮಾಣಕ್ಕೆ ಬೇಕಾಗಿರುವ DD ಹಣವನ್ನು ಚೆಕ್ ಮೂಲಕ ನೀಡುತ್ತಿದ್ದೇವೆ. ಕಷ್ಟ ಎಲ್ಲರಿಗೂ ಒಂದೇ, ಹಾಗಾಗಿ ಯಾವುದೇ ಜಾತಿ ಧರ್ಮಗಳ ಭೇದವಿಲ್ಲದೆ ಕೆಲಸ ಮಾಡ್ತಿದ್ದೇವೆ ಎಂದು ತಿಳಿಸಿದರು. ಮಳೆ ಬಹಳ ಆದ ಕಾರಣ ಮಳೆಯಲ್ಲಿ ಇವರು ಮನೆ ಏನೈತಿಲ್ಲ ನೀರಿನಲ್ಲಿಟ್ಟು, ಅದನ್ನು ನಾವು ಈ ಮುಂಚೆ ಸರ್ವೆ ಮಾಡಿದಾಗ ಇದು ಭಾಳ ನೀರಿನಲ್ಲಿತ್ತು. ಆವಾಗ ನಾವು ಇಲ್ಲಿ ಸರ್ವೆ ಮಾಡಿ ಮನೆಗಳಿಗೆ ಎಲ್ಲರಿಗೂ ತಾಡ್ಪತ್ರಿಗಳನ್ನು ಹಂಚಿ ಹೋಗಿದ್ದೆವು. ಅದರ ನಂತರ ಈ ಮನೆಯು ಸಂಪೂರ್ಣ ಮುಳುಗಡೆ ಆಗಿದ್ದ ಕಾರಣ ಇವರಿಗೆ ನಾವು ನೆರೆ ಪರಿಹಾರ ಅಂತೇಳಿ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ವತಿಯಿಂದ, ಇದು ರಾಜ್ಯದಾದ್ಯಂತ ಕೆಲಸ ಮಾಡುವಂಥ ಒಂದು ಸಂಸ್ಥೆಯಾಗಿದೆ. ಇದು ಜಮಾತ್ ಇಸ್ಲಾಮಿಯ ಒಂದು ಅಂಗ ಸಂಸ್ಥೆಯೂ ಆಗಿದೆ. ಇದರಲ್ಲಿ ನಾವು ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಫ್ಲಡ್ ಎಮರ್ಜೆನ್ಸಿ ವೇಳೆಯಲ್ಲಿ ಇವರಿಗೆ ನಾವು ಹೆಲ್ಪ್ ಮಾಡ್ತಾ ಇರ್ತೇವೆ. ಅದೇ ರೀತಿಯಾಗಿ ನಾವು ಇವತ್ತು ಇವರಿಗೆ ಇದು ಒಂದು ಸರ್ಕಾರದಿಂದನೂ ಉಪಯೋಗ ಆಗಬೇಕು ಮತ್ತು ನಮ್ಮ ಸಂಸ್ಥೆಯಿಂದನೂ ಉಪಯೋಗ ಆಗುವಂಥ ಒಂದು ರೀತಿಯಿಂದ ಇಲ್ಲಿಯ ಸ್ಲಮ್ ಬೋರ್ಡ್ ಸರ್ಕಾರಕ್ಕೆ ನಾವು ಸ್ಪಂದಿಸಿದಾಗ ಅವರು ಏನಂತ ಹೇಳಿದ್ರು, ನಿಮ್ಮ ವತಿಯಿಂದ ಆಯ್ತಲ್ಲ ಕೆಲವೊಂದಿಷ್ಟು ದುಡ್ಡು ಕಟ್ಟಿದರೆ ನಾವು ಅವರಿಗೆ ಸ್ಲಮ್ ಬೋರ್ಡ್ನಿಂದ ಸ್ಯಾಂಕ್ಷನ್ ಮಾಡಿ ನಾವು ಕೊಡ್ತೇವೆ ಅಂತ ಹೇಳಿ ಕಾರಣ ಇವತ್ತು ನಾವು ಅವರಿಗೆ ಒಂದು ನಮ್ಮ ಸಂಸ್ಥೆಯ ವತಿಯಿಂದ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿಯ ಸಂಸ್ಥೆಯಿಂದ ಅವರಿಗೆ ನಾವು ಚೆಕ್ ಕೊಡಲಿಕ್ಕೆ ಬಂದಿದ್ದೇವೆ. ಇದು ಮುಂದಿನ ಕೆಲಸ ಏನೈತಲ್ಲ, ಅವರು ನಿಂತು ಆಮೇಲೆ ಏನಲ್ಲ ಸರ್ಕಾರದಿಂದ ಸಿಗುವಂಥ ಸೌಲಭ್ಯವನ್ನು ಕೂಡಿಕೊಂಡು ಇದೊಂದು ಸಂಪೂರ್ಣ ಒಳ್ಳೆಯ ಒಂದು ಮನೆ ಕಟ್ಟಲಿ ಅಂತ ಹೇಳಿ ಕೆಲಸ ನಾವು ಅವರಿಗೆ ಬಯಸ್ತಾ ಇದ್ದೇವೆ. ಮಹಿಷಾ ದಸರಾ ಆಚರಣೆ ಮಾಡಲು ಸಂವಿಧಾನದಲ್ಲೇ ಅವಕಾಶವಿದೆ. ಮಹಿಷಾ ದಸರಾ ಆಚರಣೆಗೆ ನಮ್ಮ ವಿರೋಧವಿಲ್ಲ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ.
ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಯಾವುದೇ ಆಚರಣೆಗೆ ಸಂವಿಧಾನದಲ್ಲೇ ಅವಕಾಶ ಇದೆ, ಹಾಗಾಗಿ ಮಹಿಷಾದಸರಾ ಆಚರಣೆ ಮಾಡಿದರೆ ನನ್ನ ವಿರೋಧವಿಲ್ಲ, ನಾನೊಬ್ಬ ಜನಪ್ರತಿನಿಧಿ, ಇದರ ಆಚರಣೆ ಅವರ ಹಕ್ಕು, ಇದನ್ನು ಯಾರು ವಿರೋಧ ಮಾಡ್ತಾರೋ ಅವರನ್ನೇ ಕೇಳಿ ಎಂದರು. ಮಹಿಷಾದಸರಾ ಸಾರ್ವಜನಿಕವಾಗಿ ಅಥವಾ ಅವರ ಮನೆಗಳಲ್ಲೂ ಆಚರಣೆ ಮಾಡಬಹುದು. ಚಾಮುಂಡಿ ಬೆಟ್ಟದಲ್ಲಿ ದಸರಾ ಆಚರಣೆ ಇರುವುದರಿಂದ ಅಲ್ಲಿ ಬೇಡ ಎನ್ನಲಾಗುತ್ತಿದೆ, ಅಲ್ಲಿಯೇ ಮಾಡುತ್ತೇವೆ ಎಂದರೆ ಇದರ ಬಗ್ಗೆ ಚರ್ಚಿಸುತ್ತೇನೆ ಎಂದು ಹೇಳಿದ್ದಾರೆ. ಮನರೇಗಾ ಯೋಜನೆಯಡಿ ಕೂಲಿ ಕೆಲಸ ನೀಡಬೇಕು ಎಂದು ಒತ್ತಾಯಿಸಿ ವಿಜಯಪುರ ಜಿಲ್ಲೆಯ ಮುಧೋಳ ತಾಲೂಕಿನ ಮೆಳ್ಳಿಗೇರಿ ಗ್ರಾಮದ ಕೂಲಿ ಕಾರ್ಮಿಕರು ಶುಕ್ರವಾರ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಹಲವಾರು ದಿನಗಳಿಂದ ಕೂಲಿ ಕೆಲಸಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಎಡತಾಕುತ್ತಿದ್ದರೂ ಅಧಿಕಾರಿಗಳು ಕೆಲಸ ನೀಡುತ್ತಿಲ್ಲ, ಸರಿಯಾದ ರೀತಿಯಲ್ಲಿ ಜಾಬ್ ಕಾರ್ಡ್ ನೀಡುತ್ತಿಲ್ಲ, ಕೂಡಲೇ ನಮಗೆ ಕೂಲಿ ಕೆಲಸ ನೀಡಬೇಕು ಎಂದು ಒತ್ತಾಯಿಸಿದರು. ನೀವು 5 ನಿಮಿಷ ಸುಮ್ಮ ಕೂತ್ಕೋ ಸರ್, ಮಾತಾಡಿ ಸರ್. ಏನು ಮಾತಾಡಂಗಿಲ್ಲ, ದಿನಗೂಲಿ ಸಿಗದೆ ಬೇರೆ ಊರಿಗೆ ಕೆಲಸ ಅರಸಿ ಹೋಗಬೇಕಾದ ಪರಿಸ್ಥಿತಿ ಇದೆ. ಇದ್ದ ಊರಿನಲ್ಲಿಯೇ ಕೆಲಸ ಮಾಡಬೇಕು ಅಂದರೆ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿ ವರ್ಗದವರು ಮನರೇಗಾ ಕೆಲಸ ನೀಡುತ್ತಿಲ್ಲ. ಇನ್ಮುಂದೆ ಕೂಲಿ ಕೆಲಸ ನೀಡದೆ ಹೋದರೆ ಮುಂದಿನ ದಿನದಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಕಾರ್ಮಿಕ ಮುಖಂಡರ ನಡುವೆ ವಾಗ್ವಾದ ನಡೆದಿದೆ. ಮೆಳ್ಳಿಗೇರಿ ಗ್ರಾಮದಲ್ಲಿ ಸದ್ಯ ಜಾಬ್ ಕಾರ್ಡ್ ಇರುವ ಜನರಿಗೆ ಶೀಘ್ರವೇ ಉದ್ಯೋಗ ನೀಡಲಾಗುವುದು, ಜಾಬ್ ಕಾರ್ಡ್ ಇಲ್ಲದಿರುವ ಜನರನ್ನ ಗುರುತಿಸಿ ಅವರಿಗೆ ಜಾಬ್ ಕಾರ್ಡ್ ವ್ಯವಸ್ಥೆ ಮಾಡಿ ಆ ನಂತರದಲ್ಲಿ ಕೆಲಸ ನೀಡಲಾಗುವುದು ಎಂದು ಇಒ ತಿಳಿಸಿದ್ದಾರೆ. ಕೊಪ್ಪಳದ ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜಿನ ಪ್ರವೇಶಾತಿ ಶುಲ್ಕವು ಏಕಾಏಕಿ ಹೆಚ್ಚಿಸಿರುವುದರಿಂದ ಆಕ್ರೋಶಗೊಂಡ ಕಾನೂನು ಪದವಿ ವಿದ್ಯಾರ್ಥಿಗಳು ಶುಲ್ಕ ಕಡಿತಗೊಳಿಸಬೇಕು ಎಂದು ಆಗ್ರಹಿಸಿ ಕಾಲೇಜು ಮುಂಭಾಗ ಪ್ರತಿಭಟಿಸಿದರು. ಎರಡು ಸಾವಿರದ 2023-24 ಸಾಲಿನಲ್ಲಿದ್ದ 22,450 ರೂಪಾಯಿ ಶುಲ್ಕವನ್ನು 30,000ಕ್ಕೆ ಹೆಚ್ಚಿಸಲಾಗಿದೆ. ಇದು ಖಂಡನೀಯ. ಇದು ಎಲ್ಲ ದ್ವಿತೀಯ ಮತ್ತು ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಹೊರೆಯಾಗಿ ಪರಿಣಮಿಸುತ್ತಿದೆ. ತಕ್ಷಣ ಕಾಲೇಜಿನ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಶುಲ್ಕ ಕಡಿತಗೊಳಿಸಿ ವಿದ್ಯಾರ್ಥಿಗಳ ಕಲಿಕೆ ಸುಗಮ ಮಾಡಲು ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ, ಇಲ್ಲಿ ಬರುವ ವಿದ್ಯಾರ್ಥಿಗಳಲ್ಲಿ ಹಲವಾರು ಮಂದಿ ಬಡತನದ ವರ್ಗದವರು, ಅದರಲ್ಲೂ ಹೆಚ್ಚಿನವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು. ಏಕಾಏಕಿ ಶುಲ್ಕ ಹೆಚ್ಚಿಸಿದರೆ ಮಕ್ಕಳ ಜೀವನ ಕತ್ತಲೆಯಾಗುತ್ತದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಡಿಡಿ ಕಟ್ಟಿ 1 ವರ್ಷ ಕಳೆದರೂ ಸಹ ಹಕ್ಕುಪತ್ರ ನೀಡುತ್ತಿಲ್ಲ ಎಂದು ಸ್ಲಂ ಜನಾಂದೋಲನ ಜಿಲ್ಲಾ ಸಂಚಾಲಕಿ ರೇಣುಕಾ ಸರಡಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಲಂ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆಂದು ಆರೋಪಿಸಿ ಕಲಬುರಗಿ ನಗರದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಎದುರು ಹಮ್ಮಿಕೊಂಡಿದ್ದ ಧರಣಿಯನ್ನು ಉದ್ದೇಶಿಸಿ ಮಾತನಾಡಿದರು. ಸ್ಲಂ ಘೋಷಣೆ ಅರ್ಜಿ ಹಾಕಿ 3 ವರ್ಷ ಗತಿಸಿದರೂ ಸಹ ಘೋಷಣೆ ಪ್ರಕ್ರಿಯೆಯೇ ಪ್ರಾರಂಭ ಮಾಡಿಲ್ಲದ ಕಾರಣ ಹಕ್ಕುಪತ್ರ ನೀಡುವವರೆಗೆ, ಸ್ಲಂ ಘೋಷಣೆ ಆಗುವವರೆಗೆ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಹೇಳಿದರು. ಧಾರವಾಡದ ಹೈಕೋರ್ಟ್ ಸರ್ಕ್ಯೂಟ್ ಪೀಠದಲ್ಲಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ನ್ಯಾಯ ಕೋರಿ ಬಂದಿದ್ದ ದಂಪತಿಯನ್ನು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಮಧ್ಯಸ್ಥಿಕೆಯಲ್ಲಿ ವಿವಾದವನ್ನು ಬಗೆಹರಿಸಿಕೊಳ್ಳಲು ಸೂಚಿಸಿರುವುದನ್ನು ನಾಡಿನ ಹಲವು ಚಿಂತಕರು ವಿರೋಧಿಸಿದ್ದಾರೆ. ಇದು ಅತ್ಯಂತ ವಿಷಾದನೀಯ ಮತ್ತು ಕಾನೂನುಬಾಹಿರ ನಡೆಯಾಗಿದೆ. ಇದನ್ನು ನಾವು ಬಲವಾಗಿ ವಿರೋಧಿಸುತ್ತೇವೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜನರು ಅಂತಿಮವಾಗಿ ನ್ಯಾಯಾಲಯಕ್ಕೆ ಹೋಗುವುದು ನ್ಯಾಯ ಸಿಗುತ್ತದೆಂಬ ಭರವಸೆಯಿಂದ, ಆದರೆ ನ್ಯಾಯಾಧೀಶರು ತಮ್ಮ ಕಾನೂನುಬದ್ಧ ಕರ್ತವ್ಯವನ್ನು ನಿರ್ವಹಿಸುವ ಬದಲು ಸತಿಪತಿಯನ್ನ ಮಠಾಧೀಶರೊಬ್ಬರ ಬಳಿಗೆ ಮಧ್ಯಸ್ಥಿಕೆ ವಹಿಸಿ ವಿವಾದ ಬಗೆಹರಿಸಲು ಸೂಚಿಸುವುದು ಅಥವಾ ನಿರ್ದೇಶಿಸುವುದು ಮಠಗಳು ಸಂವಿಧಾನ ಕೊಡಮಾಡಿರುವ ನ್ಯಾಯಾಲಯಗಳಿಗಿಂತ ದೊಡ್ಡವು ಎಂಬ ಭಾವನೆಯನ್ನು ಜನರಲ್ಲಿ ಬೆಳೆಸುತ್ತವೆ. ನ್ಯಾಯಾಲಯಗಳು ವಾದ ಪ್ರತಿವಾದಗಳನ್ನು ಆಲಿಸಿ ಸಾಕ್ಷ್ಯಾಧಾರಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ನ್ಯಾಯ ಒದಗಿಸುವ ಬದಲು ಮಠದ ಸ್ವಾಮೀಜಿಯವರ ಮಧ್ಯಸ್ಥಿಕೆಗೆ ಸೂಚಿಸುವುದು ಯಾವ ಬಗೆಯ ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಈ ತೀರ್ಮಾನವನ್ನು ಗಂಭೀರವಾಗಿ ಪರಿಗಣಿಸಿ ಸಂವಿಧಾನ ಬಾಹಿರವಾಗಿರುವ ಹೈಕೋರ್ಟಿನ ನ್ಯಾಯಾಧೀಶರ ಇಂಥ ನಡೆಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಸೂಕ್ತವಾದ ನಿರ್ದೇಶನವನ್ನು ಅಧೀನ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನೀಡಬೇಕು. ಈ ತೀರ್ಪು ನೀಡಿದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಸಹ ತಮ್ಮ ಈ ತೀರ್ಪನ್ನು ಮರುಪರಿಶೀಲಿಸಬೇಕು ಎಂದು ಹಲವು ಪ್ರಗತಿಪರ ಚಿಂತಕರು ಒತ್ತಾಯಿಸಿದ್ದಾರೆ.
ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಬ್ಯಾಂಕ್ನಲ್ಲಿ 74.87 ಕೋಟಿ ರೂಪಾಯಿಯ ವಂಚನೆಯ ಆರೋಪಕ್ಕೆ ಸಂಬಂಧಿಸಿದಂತೆ ಬ್ಯಾಂಕ್ನಿಂದ ಮೋಸ ಹೋದವರ ಹಣ ಮರಳಿಸಿಕೊಡಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಭರವಸೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ನಗರದ ಮಹಾಲಕ್ಷ್ಮಿ ಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಬಾಳಸಾಹೇಬ, ಮಾಂಗಳೇಕರ ಮತ್ತು ಆಡಳಿತ ಮಂಡಳಿ ಈ ವಂಚನೆಯ ಪ್ರಕರಣದಲ್ಲಿ ಶಾಮೀಲಾಗಿಲ್ಲ. ಪೊಲೀಸರು ಹಂತ ಹಂತವಾಗಿ ತನಿಖೆ ನಡೆಸಿ ಈ ಪ್ರಕರಣವನ್ನು ಸರಿಪಡಿಸ್ತಾರೆ. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಸಹಕಾರ ನೀಡಿ ಮುಂಬರುವ 3-6 ತಿಂಗಳಲ್ಲಿ ಇದನ್ನು ಸರಿಪಡಿಸ್ತೇನೆ. ಯಾರು ಹಗರಣ ಮಾಡಿದ್ದಾರೆ ಅವರ ಆಸ್ತಿ ಹರಾಜು ಮಾಡಿ ನಿಮ್ಮ ಹಣವನ್ನು ವಾಪಸ್ ಮಾಡ್ತೇನೆ. ನನ್ನ ಹಿರಿಯ ಮಗನ ಹಣವು ಈ ಬ್ಯಾಂಕ್ನಲ್ಲಿದೆ. ನೀವು ಸಹಕಾರ ನೀಡಿ ನಿಮ್ಮ ಹಣ ನೀವು ಉಳಿಬೇಕು. ಕೆಲವರು ಬೆಂಕಿ ಹಚ್ಚುವ ಕಾರ್ಯ ಮಾಡ್ತಾರೆ, ಅದಕ್ಕೆ ತಲೆ ಕೊಡದೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ನಿಮ್ಮೂರ ಸುದ್ದಿಗಳಿಗಾಗಿ ಈ ದಿನ .com ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.